ಎಲೆಕ್ಷನ್ ಬಂದು ನಿಂತಿದೆ, ಆ ದಿನಗಳನ್ನು ಎದುರುಗೊಳ್ತಾ ಇದ್ದೇವೆ. ಇವತ್ತೊಂದು ವಿಚಿತ್ರವಾದ ಪ್ರಸಂಗನ ನಿಮ್ಮ ಮುಂದೆ ಹೇಳಬೇಕು ಅಂತ ಇಷ್ಟಪಡ್ತಾ ಇದ್ದೆ. ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕನ್ನಡದ ಧೀಮಂತ ಸಾಹಿತಿ, ವಿಚಾರವಂತ ಸಾಹಿತಿ ಅಂತ ಅನ್ನಿಸ್ಕೊಂಡಿರುವಂಥ ಶಿವರಾಮ ಕಾರಂತರು ಒಮ್ಮೆ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ತಮ್ಮ ನಾಮಿನೇಷನನ್ನು ಫೈಲ್ ಮಾಡ್ತಾರೆ. ಫೈಲ್ ಮಾಡಿ ಎಲ್ಲ ಪ್ರಕ್ರಿಯೆಗಳು ಮುಗಿದಾದ ಮೇಲೆ ಅವರು ಹೋಗಿ ತಮ್ಮ ಇಚ್ಛೆ ಇರುವಂಥ ಒಂದು ಪ್ರದೇಶಕ್ಕೆ ಹೋಗಿ, ಪುತ್ತೂರಿನಂಥ ಒಂದು ಪ್ರದೇಶದಲ್ಲಿ ಹೋಗಿ ತಮ್ಮ ಕಾಲವನ್ನು ಕಳೀತಾ ಇರ್ತಾರೆ. ತುಂಬ ಜನ ಪತ್ರಕರ್ತರು, ತುಂಬ ಜನ ಅಭಿಮಾನಿಗಳು ಬಂದು ಕೇಳ್ತಾರೆ, ಕಾರಂತರೆ ಎಲೆಕ್ಷನ್ ನಿಂತ್ಕೊಂಡ್ಬಿಟ್ಟಿದ್ದೀರಿ, ತಾವು ಕ್ಯಾನ್ವಾಸ್ ಮಾಡೋಕ್ಕೆ ಹೋಗೋದಿಲ್ವೇ, ತಾವು ಜನರಿಗೆ ತಮ್ಮ ಉಮೇದುವಾರಿಕೆಯನ್ನು ತಿಳ್ಕೊಡೋದಕ್ಕೆ ಪ್ರಯತ್ನ ಪಡೋದಿಲ್ವೇ ಅನ್ನುವಂಥ ಪ್ರಶ್ನೆಗಳನ್ನು ಕೇಳುವಂಥ ಒಂದು ಪ್ರಸಂಗವನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ತುಂಬ ಅತಿ ಮುಖ್ಯ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಇಂಥ ಒಂದು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳೋದ್ರ ಮೂಲಕ ನಾವು ಇಡೀ ವ್ಯವಸ್ಥೆಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅನ್ನೋದರಲ್ಲಿ ನನ್ನ ನಂಬಿಕೆ ಇರುವಂಥವು. ಕಾರಂತರ ಕೇಳ್ತಾರೆ, ನೀವು ಕಂಟೆಸ್ಟ್ ಮಾಡಿದ್ದೀರಿ, ನೀವು ಪ್ರಚಾರ ಮಾಡೋದಿಲ್ವೇ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೇಳಿದಾಗ ಅವ್ರು ಹೇಳೋದಂಥದ್ದು, ನನ್ನ ಬಯೋಡೇಟಾ, ನನ್ನ ಚಾರಿತ್ರ, ನನ್ನ ವಿವರ, ನಾನು ಮಾಡಿರುವಂಥದ್ದು, ನನ್ನ ಜ್ಞಾನದ ಮಟ್ಟ ಎಲ್ಲವೂ ಕೂಡ ಜನಗಳ ಮನಸ್ಸಲ್ಲಿ ಈಗಾಗಲೇ ನೆಲೆಯೂರಿದೆ. ಇಂಥ ಸಂದರ್ಭದಲ್ಲಿ ನಾನು ಹೋಗಿ ನಾನು ಅಂಥವನು, ನಾನು ಇಂಥವನು, ನನಗೋಟ್ ಕೊಡಿ ಅಂತ ಕೇಳುವಂಥ ದುಸ್ಥಿತಿ ನನಗಿಲ್ಲ ಅಂತ ನಾನು ಭಾವಿಸ್ತೇನೆ. ಜೊತೆಗೆ ಮತದಾರ ತನ್ನ ಪ್ರತಿನಿಧಿ ಎಂಥವನಿರಬೇಕು, ಯಾವ ಜ್ಞಾನದ ಮಟ್ಟದವನಿರಬೇಕು, ಯಾವ ಪ್ರಾಪಂಚಿಕ ಜ್ಞಾನ ಇರುವಂಥ ವ್ಯಕ್ತಿ ಇರಬೇಕು, ಅವನು ಏನನ್ನು ಪ್ರತಿನಿಧಿಸಬೇಕು, ಅವನು ಯಾವ ಮೌಲ್ಯಗಳನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗೆ ಬಿತ್ತಬೇಕು ಅನ್ನುವಂಥ ಪರಿಜ್ಞಾನ ಮತದಾರನಿಗೆ ಬೆಳೀಬೇಕು ಅಂತ ಹೇಳಿ ನಾನಂತೂ ಭಾವಿಸ್ತೇನೆ. ನಾನು ಹೇಳುವಂಥ ವಿಚಾರ ಇವತ್ತಿನ ಚುನಾವಣಾ ಪದ್ಧತಿಗೆ ವಿರುದ್ಧವಾಗಿರಬಹುದು, ಅಬದ್ಧವಾಗಿರಬಹುದು, ಅದು ಒಪ್ಪಿತವಲ್ಲದೇ ಇರುವಂಥ ವಿಚಾರ ಆಗಿರಬಹುದು, ಆದರೂ ಕೂಡ ನಾನು ಹೇಳ್ತಾ ಇದ್ದೇನೆ, ಮತದಾರರು ಜವಾಬ್ದಾರಿಯುತವಾಗಿ ನಡ್ಕೊಳ್ಬೇಕು. ಮತದಾರರು ತನ್ನ ಪ್ರತಿನಿಧಿಯನ್ನು ಆಯ್ಕೆ ಮಾಡುವಂಥ ನಿಟ್ಟಿನಲ್ಲಿ ತಾನು ಚಿಂತನೆಯನ್ನು ಮಾಡಿ ಆ ಮೂಲಕ ತನ್ನ ಪ್ರತಿನಿಧಿಯನ್ನು ಆಯ್ಕೆ ಮಾಡಬೇಕು ಅನ್ನುವಂಥದ್ದೇ ಉದ್ದೇಶ ಹೊರತು ನಾನೊಬ್ಬ ಪ್ರಜಾಪ್ರತಿನಿಧಿಯಾಗಿ ಪಾರ್ಲಿಮೆಂಟಲ್ಲಿ ಮೆರಿಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಬಂದಿಲ್ಲ. ಮತದಾರರ ಜಾಗೃತಿಯನ್ನು ಜಾಗೃತಗೊಳಿಸಬೇಕು ಅನ್ನುವಂಥ ಉದ್ದೇಶಕ್ಕಾಗಿ ನಾನು ಬಂದು ನಿಂತಿದ್ದೇನೆ. ಇಟ್ ಇಸ್ ದಿ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ವೋಟರ್ ಟು ಸೆಲೆಕ್ಟ್ ಎ ಗುಡ್ ಲೀಡರ್, ಗುಡ್ ಪಾರ್ಲಿಮೆಂಟೇರಿಯನ್, ಗುಡ್ ಲೆಜಿಸ್ಲೇಟರ್, ಗುಡ್ ಕಾರ್ಪೊರೇಟರ್, ಗುಡ್ ಪಂಚಾಯತ್ ಮೆಂಬರ್. ಇಸ್ ದಿ ಡ್ಯೂಟಿ ಆಫ್ ಎ ವೋಟರ್. ಈ ತತ್ವ, ಈ ಸಿದ್ಧಾಂತಕ್ಕೆ ಬದ್ಧನಾಗಿ ನಾನು ಬಂದು ಎಲೆಕ್ಷನ್ ನಿಂತಿರುವಂಥದ್ದು. ನಾನು ಹೋಗಿ ಜನಗಳ ಮಧ್ಯೆ ನಾನು ಇಂಥವನು, ನಾನು ಅಂಥವನು, ನಾನು ಈ ಸಾಧನೆ ಮಾಡಿದ್ದೇನೆ, ನಾನು ಬಡವರ ಬಂಧು, ನಾನು ಸಮಾಜ ಸೇವಕ, ನಾನು ಇಷ್ಟು ದುಡ್ಡು ಖರ್ಚು ಮಾಡಿದ್ದೇನೆ, ನಾನಿಷ್ಟು ಜನರಿಗೆ ಆ ಸೌಲಭ್ಯ ಕೊಟ್ಟಿದ್ದೇನೆ, ಈ ಸೌಲಭ್ಯ ಕೊಟ್ಟಿದ್ದೇನೆ, ಇದು ವೈಯಕ್ತಿಕವಾದ್ದಲ್ಲ, ಇದು ವೈಯಕ್ತಿಕ ಮಟ್ಟದಲ್ಲಿ ಚಿಂತನೆ ಮಾಡುವಂಥ ವಿಚಾರ ಅಲ್ಲ, ಒಂದು ವ್ಯವಸ್ಥೆಯನ್ನು ರೂಪುಗೊಳಿಸುವಂಥ ಸಿದ್ಧಾಂತಕ್ಕೆ ನಾವೆಲ್ಲರೂ ಬದ್ಧರಾಗಿರಬೇಕು ಅನ್ನುವುದನ್ನು ಹೇಳಲಿಕ್ಕೆ ನಾನು ಬಂದಿದ್ದೇನೆ. ವ್ಯಕ್ತಿಗತವಾದ್ದಲ್ಲ, ಸಮಷ್ಟಿಯ ಏಳಿಗೆ, ಸಮಷ್ಟಿಯ ಬೆಳವಣಿಗೆಯನ್ನು ಚಿಂತನೆ ಮಾಡಬೇಕು. ಈ ನಿಟ್ಟಿನಲ್ಲಿ ನೀವೆಲ್ಲರೂ ನನ್ನನ್ನು ಪ್ರಶ್ನೆ ಮಾಡಬಹುದು, ಎಲೆಕ್ಷನ್ ಕಮಿಷನ್ ಇಂಥದ್ರ ಬಗ್ಗೆ ಚಿಂತನೆ ಮಾಡಬೇಕೆ ಬೇಡವೇ ಅನ್ನುವಂಥ ಪ್ರಶ್ನೆ ನಮ್ಮ ನಿಮ್ಮೆಲ್ಲರ ಮುಂದೆ ಬರ್ತದೆ. ಎಲೆಕ್ಷನ್ ಕಮಿಷನ್ ಬರೀ ಚಿಹ್ನೆ ಕೊಡುವಂಥದ್ದು, ಪಕ್ಷಗಳನ್ನು ರಿಜಿಸ್ಟರ್ ಮಾಡಿಕೊಳ್ಳುವಂಥದ್ದು, ಎಲೆಕ್ಷನ್ ಡೇಟನ್ನು ಡಿಕ್ಲೇರ್ ಮಾಡುವಂಥದ್ದು, ಬರೀ ಇಷ್ಟು ಮಾತ್ರ ಕೆಲಸ ಅಲ್ಲ ಅವ್ರದ್ದು. ಎಲೆಕ್ಷನ್ ಕಮಿಷನ್ ಸ್ವದ್ರವಾದ ರೀತಿಯಲ್ಲಿ ಎಲೆಕ್ಷನ್ ನಡೆಸುವಂಥದ್ದು. ಪ್ರಾತಿನಿಧ್ಯ ಯಾವ ವ್ಯಕ್ತಿಯೂ ಬೇಕಾದರೂ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಾತಿನಿಧ್ಯವನ್ನು ಸಾಧಿಸಬಹುದು ಅನ್ನುವುದನ್ನು ತೋರಿಸುವಂಥ ಜವಾಬ್ದಾರಿಯೂ ಕೂಡ ಚುನಾವಣಾ ಆಯೋಗಕ್ಕಿದೆ ಅನ್ನುವಂಥ ಅರಿವು ಮೂಡಿಸುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಒಬ್ಬ ಕಟ್ಟ ಕಡೆಯ ಮನುಷ್ಯ ಇವತ್ತು ಎಲೆಕ್ಷನ್ನಿಗೆ ಬಂದು ನಿಂತ್ಕೊಂಡ್ರೆ ಯಾರು ಪ್ರಚಾರ ಮಾಡಬೇಕು, ಯಾಕೆ ಪ್ರಚಾರ ಮಾಡಬೇಕು, ಎಷ್ಟು ಪ್ರಚಾರ ಮಾಡಬೇಕು, ಯಾವ ರೀತಿ ಪ್ರಚಾರ ಮಾಡಬೇಕು,
ಯಾವ ರೀತಿ ಅಂಟು ಬ್ಯಾನರ್ಗಳನ್ನು ಅಂಟಿಸಬೇಕು, ಎಷ್ಟು ಗಂಟೆವರೆಗೂ ಮೈಕ್ ಉಪಯೋಗಿಸ್ಬೇಕು, ಇಷ್ಟು ಮಾತ್ರ ಅಲ್ಲ ಚುನಾವಣಾ ಆಯೋಗದ ಕೆಲಸ. ಇಂಥವನೊಬ್ಬ ನಿಂತಿದ್ದಾನೆ, ಇಂಥವನ ಇಂಥವನ ವಿದ್ಯಾರ್ಹತೆ ಇಂಥದ್ದಿದೆ, ಇಂಥವನ ಚಿಂತನಾ ದಾಟಿ ಈ ರೀತಿ ಇದೆ. ಈ ವ್ಯಕ್ತಿಯ ಎಲೆಕ್ಟ್ ಆಗಿ ಬಂದರೆ, ಚುನಾಯಿತನಾದರೆ ಈ ರೀತಿಯಾದ ಆಶೋತ್ತರಗಳನ್ನು ಈಡೇರಿಸ್ತೇನೆ ಅನ್ನುವಂಥ ಮಾತುಗಳನ್ನು ಚುನಾವಣಾ ಆಯೋಗ ಪ್ರತಿ ಮತದಾನ ನಡೆಯುವಂಥ ಸ್ಥಳದಲ್ಲಿ ಎಕ್ಸಿಬಿಟ್ ಮಾಡಬೇಕು, ಪ್ರದರ್ಶನ ಮಾಡಬೇಕು. ಆ ಮೂಲಕ ಸಾಮಾನ್ಯನೊಬ್ಬ ಚುನಾವಣೆಗೆ ನಿಲ್ಲಲಿಕ್ಕೆ ಸಾಧ್ಯ ಇದೆ ಅನ್ನುವುದನ್ನು ಯಾವತ್ತು ಸಾಬೀತು ಮಾಡ್ತದೆ ಅದು ನಿಜವಾದ ಪ್ರಜಾಪ್ರಭುತ್ವ ವ್ಯವಸ್ಥೆ. ಇದನ್ನು ಹೇಳಲಿಕ್ಕೋಸ್ಕರ ನಾನಿವತ್ತು ಇಲ್ಲಿ ಬಂದಿರುವಂಥದ್ದು. ನನ್ನ ಪ್ರೊಫೆಸರ್ ಒಬ್ಬರು ಹೇಳೋರು, ಎಲೆಕ್ಷನ್ಗೆ ಎಲೆಕ್ಷನ್ ಖರ್ಚು ಎಷ್ಟಿರಬೇಕು ಅನ್ನುವಂಥ ಪ್ರಶ್ನೆ ಬಂದಾಗ, ತಲಾದಾಯ ಏನಿದೆ, ಇವತ್ತು ಇಂಡಿಯಾ ದೇಶದ ವ್ಯಕ್ತಿಯೊಬ್ಬನ ತಲಾದಾಯ ಏನಿದೆ ಅದಕ್ಕಿಂತ ಹೆಚ್ಚು ಇರಬಾರದು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದರು. ಅಂದರೆ ತಲಾದಾಯಕ್ಕಿಂತ ಹೆಚ್ಚು ಖರ್ಚು ಮಾಡ್ತಾನೆ ಅಂದರೆ ಅವನು ಅಕ್ರಮವಾಗಿ ದುಡ್ಡನ್ನು ಕಬಳಿಸಿದ್ದಾನೆ, ಅಕ್ರಮವಾಗಿ ದುಡ್ಡನ್ನು ಸ್ಪೆಂಡ್ ಮಾಡಿದ್ದಾನೆ ಅನ್ನುವಂಥದ್ದನ್ನು ಕೂಡ ತೋರಿಸ್ತದೆ ಆ ಮಾತುಗಳನ್ನು ಅನ್ನುವಂಥದ್ದನ್ನ ನಮ್ಮ ಪ್ರೊಫೆಸರ್ ಹೇಳ್ತಾ ಇದ್ರು. ಅಂದರೆ ಪರಿಷ್ಕರಣ ಅಂದರೆ ಏನು? ಚುನಾವಣಾ ಆಯೋಗ ತನ್ನ ಜವಾಬ್ದಾರಿಯುತ ನಡೆಯನ್ನು ನಡೀತಾ ಇಲ್ಲ ಅನ್ನೋದಕ್ಕೆ ದೊಡ್ಡ ಉದಾಹರಣೆ ಏನು ಅಂತಂದರೆ, ಟಿ ಎನ್ ಶೇಷನ್ ಅವರು ಮಾಡಿದಂಥ ಎಲೆಕ್ಷನ್ನ ವಿವರ ಕೂಡ ನಮಗೆ ಗೊತ್ತು, ಇವತ್ತು ನಡೆಯುವಂಥ ಎಲೆಕ್ಷನ್ ವಿವರನು ಕೂಡ ನಮಗೆ ಗೊತ್ತು. ಅಲ್ಲಿ ನಾವು ಬಯಸೋದೇನೆಂದರೆ ಚುನಾವಣಾ ಆಯೋಗ ಏನು ಎಲೆಕ್ಷನ್ ಕಮಿಷನ್ ಏನಿದೆ ಅದು ಇನ್ನೂ ಕೂಡ ತನ್ನ ವ್ಯಾಪ್ತಿಯನ್ನು ಇಗ್ಗಲಿಸ್ಕೊಳ್ಳೋದ್ರ ಮೂಲಕ ಪ್ರಕ್ರಿಯೆಯನ್ನು ಸುಲಭವಾಗಿ ಮಾಡಬೇಕು, ಪ್ರಜಾಪ್ರಭುತ್ವ ಮಾದರಿಯನ್ನು ಸಾಬೀತುಗೊಳಿಸುವಂಥ ಹ್ಯೂಮನ್ ರೈಟ್ಸ್ ಅಂತ ಏನು ಕರಿತೇವೆ, ಐ ಆಮ್ ಹ್ಯಾವಿಂಗ್ ಹ್ಯೂಮನ್ ರೈಟ್, ಎವ್ರಿ ರೈಟ್ ಟು ಕಂಟೆಸ್ಟ್ ಎಲೆಕ್ಷನ್ ಅನ್ನುವಂಥ ಛಾತಿ ಜನಸಾಮಾನ್ಯನಿಗೂ ಕೂಡ ಬರಬೇಕು, ಅದನ್ನು ಸಾಧಿಸ್ಕೊಳ್ಳಿಕ್ಕೆ ಅವಕಾಶವನ್ನು ನಿರ್ಮಿಸಿಕೊಡಬೇಕು ಅನ್ನುವಂಥದ್ದೇ ನಿಜವಾದ ಪ್ರಜಾಪ್ರಭುತ್ವ ಪ್ರಕ್ರಿಯೆ. ಈ ನಿಟ್ಟಿನಲ್ಲಿ ನನ್ನ ಈ ವಿಡಿಯೋ ತಮಗೆ ಹೊಸ ವಿಚಾರವನ್ನು ಅಲ್ಲದೆ ಹೋದರೂ ಕೂಡ ಒಂದು ಸರಳವಾದ ವಿಚಾರವನ್ನು ನಮ್ಮ ಮುಂದೆ ಇಟ್ಟಿದೆ, ನಮ್ಮ ಮುಂದೆ ಇಡಲಿಕ್ಕೆ ಒಂದು ಪ್ರಯತ್ನ ನಡೆಸಿದ್ದೇನೆ ಅನ್ನುವಂಥ ನಂಬಿಕೆ ನನಗಿದೆ. ಇದನ್ನು ತಾವೆಲ್ಲರೂ ಕೂಡ ತುಂಬ ಮೌಲ್ಯಯುತವಾದ ಗ್ರಹಿಕೆಯಿಂದ ಗ್ರಹಿಸ್ಕೊಳ್ಬೇಕು ಅಂತ ಹೇಳಿ ನನ್ನ ವಿನಂತಿ. ಏನಾದರೂ ಆಕ್ಷೇಪಣೆಗಳಿದ್ದರೆ ಖಂಡಿತವಾಗಿಯೂ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಪ್ಪಿತವಾಗುವುದು ಮತ್ತು ಆಕ್ಷೇಪಣೆ ಮಾಡುವಂಥದ್ದು ನಿಜವಾದ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಲಕ್ಷಣ. ಆ ಡಿಬೇಟನ್ನು ಮಾಡಿ ಮುಂದುವರಿಯೋಣ, ಪ್ರಜಾಪ್ರಭುತ್ವವನ್ನು ಗೆಲ್ಲಿಸೋಣ ಅನ್ನುವಂಥದ್ದು ನನ್ನ ಧೋರಣೆ. ನಮಸ್ಕಾರ.